9/8/2023 ರಂದು ಎರಡನೇ ಅವಧಿಗೆ ಕುರುಡುಮಲೆ ಮುಳವಾಲ್ ತಾಲೂಕು ಕುರುಡುಮಲೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಇದರಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ನಾಗಮಣಿ ಮತ್ತು ಟಿ ವಿ ರಮೇಶ್ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಅಭೂತಪೂರ್ವವಾದ ಒಂದು ಗೆಲುವನ್ನು ಸಾಧಿಸುತ್ತಾರೆ. ಈ ಒಂದು ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಲು ಕಾರಣಕರ್ತರಾದಂತಹ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮೊದಲ ಬಾರಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಜೆಡಿಎಸ್ ಪಕ್ಷದ ಎಲ್ಲ ನಾಯಕರುಗಳಿಗೆ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಸೋಮರಾಜು ಮಂಜಣ್ಣನವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಪಂಚಾಯತಿಯಲ್ಲಿ ಜೆಡಿಎಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅನ್ನೋ ಭೇದ ಭಾವ ಮರೆತು ಪಕ್ಷಾತೀತವಾಗಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲ ಈ ಒಂದು ಪಂಚಾಯತಿಗೆ ಸೇರುವ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿ ಆ ಒಂದು ಗ್ರಾಮಗಳಲ್ಲಿ ಏನೇನು ಕುಂದುಕೊರತೆಗಳಿದೆ ಅವುಗಳನ್ನು ಸರ್ವೆ ಮಾಡಿ ಪ್ರತಿಯೊಂದು ಗ್ರಾಮಕ್ಕೂ ಸಮಾನವಾದ ಒಂದು ರೀತಿಯಲ್ಲಿ ಅವಕಾಶವನ್ನು ಕಲ್ಸ್ಕೊಟ್ಟು ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಈ ಒಂದು ಪಂಚಾಯತಿಯಲ್ಲಿ ರಾಜಕೀಯ ಬೇಡ, ರಾಜಕೀಯ ಇಲ್ಲಿಗೆ ಫುಲ್ ಸ್ಟಾಪ್ ಮಾಡಿ ಇನ್ನು ನಾಳೆಯಿಂದ ಎಲ್ಲರೂ ಒಂದೇ ಪಕ್ಷ ಒಂದೇ ಕುಟುಂಬ ಇದ್ದಂಗೆ ಕೆಲಸಗಳು ಮಾಡಿಕೊಂಡು ಜನಗಳ ಒಂದು ಸಮಸ್ಯೆಗಳನ್ನು ಹಾಗೂ ಅವರ ಒಂದು ಕುಂದುಕೊರತೆಗಳನ್ನು ನೀಗಿಸಲು ಹೆಚ್ಚು ಶ್ರಮವನ್ನು ಪಡಬೇಕಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 9/8/2023 ಎರಡನೇ ಅವಧಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆದಿರುತ್ತದೆ ನಮ್ಮ ಮುಳಬಾಗಿಲು ತಾಲೂಕು ಕುಡುಮಲೆ ಗ್ರಾಮ ಪಂಚಾಯತಿಯಲ್ಲಿ. ಅಧ್ಯಕ್ಷರಾಗಿ ನಾಗವೇಣಿ ಅವರು ಮತ್ತು ಉಪಾಧ್ಯಕ್ಷರಾಗಿ ರಮೇಶ್ ಅವರು, ಸಾವರ್ಕ ರಮೇಶ್ ಅವರು ಆಯ್ಕೆಯಾಗಿ ಅಭೂತಪೂರ್ವಕವಾಗಿ ಮತಗಳನ್ನು ತಗೊಂಡು ಜಯಶೀಲರಾಗಿರುತ್ತಾರೆ. ಇವರು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳಾಗಿರುತ್ತಾರೆ. ಮತ್ತು ಈ ಗೆಲುವಿಗೆ ಕಾರಣರಾದಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಜೊತೆ ಇದ್ದು ಇಷ್ಟು ದಿವಸ ಸ್ಟೂರಲ್ಲಿದ್ದು ನಮ್ಮ ಜೊತೆ ಇದ್ದು ಇದು ಬಂದು ಮತವನ್ನು ನೀಡಿರ್ತಾರೆ. ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಮತಗಳನ್ನು ನೀಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ಕುಡುಮಲೆ ಗ್ರಾಮ ಪಂಚಾಯತಿಯನ್ನು ಒಂದು ತಾಲೂಕಿನ ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡಲು ನಾನು ಬಯಸುತ್ತೇನೆ. ಹಾಗೆಯೇ ಮೂಲಭೂತ ಸೌಕರ್ಯಗಳನ್ನು ಕೊರತೆ ಇಲ್ಲದೆ ನಾನು ಈ ಸಹಕರಿಸ ಎಲ್ಲ 9 ಹಳ್ಳಿಗಳಿಗೂ ಸಹಕರಿಸುತ್ತೇನೆ. ಹಾಗೆಯೇ ಯಾವುದೇ ರೀತಿಯಲ್ಲಿ ಪಂಚಾಯತಿ ಅಭಿವೃದ್ಧಿಗೆ ನಾವು ಸದಾ ಸಿದ್ಧರಾಗಿರ್ತೇವೆ ಅಂತ ಈ ಮೂಲಕ ನಾನು ತಿಳಿಸ್ಪಡಿಸುತ್ತೇನೆ. ಹಾಗೆಯೇ ನಮ್ಮ ಈ ಜಯಶೀಲರಾಗಕ್ಕೆ ಕಾರಣರಾದಂಥ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಕಾಡಿನ ನಾಗರಾಜಣ್ಣ ಆಗಿರ್ಬೋದು, ಮತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಮಂಜಣ್ಣವರಾಗಿರ್ಬೋದು, ಹಾಗೆ ಶ್ಯಾಮೇಗೌಡರು ಆಗಿರ್ಬೋದು, ರಘುಪತಣ್ಣ ಆಗಿರ್ಬೋದು, ಎಂ ಆರ್ ಮುರಳೇನ ಆಗಿರ್ಬೋದು, ನಮ್ಮ ಕುಡುಮಲ ಮಂಜಣ್ಣ ಆಗಿರ್ಬೋದು, ಹಾಗೆ ಮತ್ತು ನಮ್ಮ ಪಂಚಾಯತಿ ಎಲ್ಲ ಮುಖಂಡರು, ಹಾಗೆ ಮತ್ತು ಎಲ್ಲ ಯುವಕರು, ಎಲ್ಲ ಸದಸ್ಯರು, ಎಲ್ಲರ ಆಶೀರ್ವಾದ ಪಡ್ಕೊಂಡು ಈ ದಿನ ನಾವು ಅಭೂತಪೂರ್ವಕವಾಗಿ ನಾವು ಜಯಶೀಲರಾಗಿದ್ದೇವೆ. ಈ ಈ ಪ್ರಯತ್ನ ಮತ್ತು ಇನ್ನು ಹಾಗೆ ಮುಂದುವರಿಯುತ್ತೆ. ಈ ಪಂಚಾಯತಿ ಒಂದು ಮಾದರಿ ಪಂಚಾಯತಿನಾಗಿ ಮಾಡುತ್ತೇವೆ ಎಂದು ನಾನು ಈ ಮೂಲಕ ತಿಳಿಪಡಿಸುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತೇನೆ. ಮುಳಬಾಗಿಲು ತಾಲೂಕು ಕುಡುಮಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಿದ್ದಘಟ್ಟ ಗ್ರಾಮದ ನಾಗಮಣಿ ಮತ್ತು ತಾವರೆಕೆರೆ ಗ್ರಾಮದ ಟಿ ವಿ ರಮೇಶ್ ಅವರು ಅಭೂತಪೂರ್ವವಾದ ಮತಗಳಿಂದ ಜಯಶೀಲರಾಗಿರ್ತಾರೆ. ಇವರು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳಾಗಿರೋದ್ರಿಂದ ನಮ್ಮ ಸಮೃದ್ಧಿ ಮಂಜಣ್ಣ ಮತ್ತು ಕಾಡಿನಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರ ಆಶೀರ್ವಾದದೊಂದಿಗೆ ಮತ್ತು ಅವರ ಕೃಪೆಯೊಂದಿಗೆ ಈ ದಿನ ಅಧಿಕಾರವನ್ನು ವಹಿಸಿಕೊಂಡಿರ್ತಾರೆ. ಮತ್ತು ಯಾವುದೇ ಪಕ್ಷಭೇದವಿಲ್ಲದೆ ಪಾರದರ್ಶಕವಾಗಿ ಆಡಳಿತವನ್ನು ನೀಡಿ ನಮ್ಮ ಪಕ್ಷದ ಘನತೆ ಮತ್ತು ಜನರ ಸೇವೆಯನ್ನು ಪಾರದರ್ಶಕವಾಗಿ ನೀಡಬೇಕೆಂದು ನಾನು ಅವರಲ್ಲಿ ವಿನಂತಿಸುತ್ತಾ ಮತ್ತು ಕುಡುಮಲೆ ಪಂಚಾಯತಿಯನ್ನು ಅಭಿವೃದ್ಧಿಪಡಿಸಿಕೊಂಡು ಒಂದು ಮಾದರಿ ಪಂಚಾಯತಿಯಾಗಿ ಮಾಡಬೇಕೆಂದು ನಾನು ಆಶಿಸುತ್ತಾ ಅವರಲ್ಲಿ ಈ ಕಳಕಳಿಯಿಂದ ನಾನು ಮನವಿ ಮಾಡಿಕೊಳ್ಳುತ್ತೇನೆ.